ಮನುಷ್ಯತ್ವ ಅಪರಿಮಿತ ಕಡಲು ಸ್ವಾರ್ಥ ನಮಸ್ಕಾರ, ನಾನು ಪ್ರಮೋದ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಉಗ್ರ ಮಂಜು ಮಾತಾಡ್ತಿದ್ದೀನಿ. ನಾವೀಗ ನ್ಯೂಸ್ ಅಲರ್ಟ್ ಅಲ್ಲಿ ಇದೀವಿ, ನಮ್ಮನ್ನ ಮಾತಾಡಿಸಬೇಕು ಅಂತ ಇವ್ರು ಬಂದಿದ್ದಾರೆ. ಮಾತಾಡ್ತಾರೆ, ನಾವು ಮಾತಾಡ್ತೀವಿ. ಯಾಕಂದ್ರೆ ಎಲ್ಲ ಘಟಾನುಘಟಿಗಳಿದ್ದಾರೆ, ಭಯ ಆಗ್ತಿದೆ ನನಗೂ ಕೂಡ. ಎಸ್ ಸರ್, ನ್ಯೂಸ್ ಅಲರ್ಟ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕುಸುಮ. ಇವತ್ತು ನಮ್ಮ ಜೊತೆ ತೂತು ಮಡಿಕೆ ಸಿನಿಮಾ ತಂಡ ಇದೆ. ಇನ್ನು ಆಗಲೇ ಪರಿಚಯವನ್ನು ಕೂಡ ಮಾಡ್ಕೊಂಡಿದ್ದಾರೆ ಪ್ರಮೋದ್ ಶೆಟ್ಟಿ ಸರ್ ಜೊತೆಗೆ. ರಾಜ ಹುಲಿ ಗಿರಿ ಅವ್ರು ಕೂಡ ಇದಾರೆ. ಹುಲಿ ತರನೇ ನೋಡ್ತಾ ಇದ್ರು ನನ್ನ ಇಲ್ಲಿವರೆಗೂ ಕೂಡ ಅವರು. ಸರ್, ರಾಜ ಹುಲಿ ಉಗ್ರಮ್ಮ ಮಂಜು ಅವ್ರು ಕೂಡ ನಮ್ ಜೊತೆ ಇದಾರೆ. ಪ್ರೀತಿಪೂರ್ವಕ ಸ್ವಾಗತ ಕಾರ್ಯಕ್ರಮ. ಸರ್, ನಾನು ಕೇಳ್ಬೇಕು, ನೀವೇ ಕೇಳ್ತಾ ಇದ್ದೀರಾ. ಓಕೆ ಸರ್, ಈಗ ಇದೇ ಕ್ವಶನ್ ನಿಮ್ಗೇನೆ, ಹೇಗಿತ್ತು ಪಾತ್ರ, ಏನ್ ಪಾತ್ರ ಮಾಡ್ತಾ ಇದ್ದೀರಿ? ನೋಡಿದ್ರಲ್ಲ, ಈಗ ಸಂತೋಷವಾಗಿ ಅದೇ ರೀತಿ ಸಂತೋಷವಾಗಿ ಸೆಟ್ ಅಲ್ಲಿ ನಾವು ಪಾತ್ರ ಮಾಡಿದ್ದು. ಅಂದ್ರೆ ಟಾಮ್ ಅನ್ನೋ ಒಂದು ಕ್ಯಾರೆಕ್ಟರ್, ಎಲ್ಲ ರಂಗಭೂಮಿ ಕಲಾವಿದರು ಸೇರ್ಕೊಂಡು ಮಾಡಿರೋದು. ನನಗಿಂತ ಸೀನಿಯರ್ ಗಿರೀಶ್ ಅಣ್ಣ, ಪ್ರಮೋದ್ ಅಣ್ಣ ಎಲ್ಲ ಒಂದು ತಪ್ಪು ಮಾಡಿದ ತಲೆ ಮೇಲೆ ಹೊಡೆದು, ಅಲ್ಲ ಗೋಡೆಲ್ಲ ಬಾವ ತಲೆ ಮೇಲೆ ಹೊಡೆದು ಹೇಳ್ಕೊಟ್ಟು ಒಂದು ಸೂಕ್ಷ್ಮತೆಗಳನ್ನ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ. ತುಂಬಾ ಚೆನ್ನಾಗಿ ನನ್ನ ಪಾತ್ರನು ಮೂಡ್ ಬಂದಿದೆ. ಒಂದು ವಿಭಿನ್ನವಾದ ಪಾತ್ರನೇ ಅಂತ ಹೇಳ್ಬೋದು ನಂದು, ಟಾಮ್ ಅನ್ನೋ. ಟ್ರೈಲರ್ ಅಲ್ಲಿ ಕೂಡ ನೋಡಿದ್ವಿ, ಗದೆ ಹಿಡ್ಕೊಂಡು ಒಂದು ಡೈಲಾಗ್ ಹೊಡಿತೀರಾ ಸರ್, ಹೊಡಿರಿ ನೋಡೋಣ. ಅದು ಡೈಲಾಗ್ ಸಖತ್ತಾಗಿದೆ. ಹಾ, ಅದೇ ನಮ್ಮ ಕಡೆ ಹೇಳ್ತಾರೆ, ಹಳ್ಳಿ ಕಡೆ ಡೈಲಾಗ್ ಹುಡಿ ಮಗ ಅಂತ ಹಂಗೆ ಹೇಳ್ತಾರಲ್ಲ, ಹಂಗೆ ಹೇಳ್ದೆ. ಆಂತರ್ಯದ ಅಂತರಾಳದಲ್ಲಿ ಅದೇನೋ ತೃಪ್ತಿ, ಅಂತಹ ಶಾಂತಿ. ನಿಮ್ ಸೆಟ್ ದೋಸೆ ಒಂದು ಮಿಸ್ ಆಗ್ಬಿಟ್ಟಿದೆ. ಸಿಂಗಲ್ ದೋಸೆ ಇದಾರೆ, ನಿಮ್ ಸೆಟ್ ದೋಸೆ ಒಂದು ಖಾಲಿ ದೋಸೆ ಇದೆ, ಆಮೇಲೆ ಬರುತ್ತೆ. ಹಾಗೆ ಸೊ ನಿಮ್ಮಿಬ್ಬರ ಪಾತ್ರದ ಬಗ್ಗೆ ಸರ್, ನಿಮ್ಮ ಪಾತ್ರದ ಬಗ್ಗೆ. ನಾನು ಇದರಲ್ಲಿ ಒಬ್ಬರು ಮಿನಿಸ್ಟರ್ ಪಿ ಎ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ. ಆ್ಯಂಡ್ ಪಿ ಎ ಅಂದಿದ ತಕ್ಷಣವೇ ಅವರ ಪರ್ಸ್ನಲ್ ಆ್ಯಂಡ್ ಪ್ರೊಫೆಷ್ನಲ್ ಎರಡನ್ನೂ ನೋಡ್ಕೊಳ್ಳುವಂಥ ಒಬ್ಬ ಮನುಷ್ಯ. ಸೊ ಅವರ ಪರ್ಸ್ನಲ್ ವಿಚಾರಕ್ಕೆ ಬಂದಾಗ, ಒಂದು ಈಗಾಗಲೇ ನೀವೆಲ್ಲರೂ ಟ್ರೈಲರ್ ಅಲ್ಲಿ ನೋಡಿರೋಂಗೆ ಒಂದು ವಿಗ್ರಹದಿಂದ ಏನು ಎಲ್ಲರೂ ಜರ್ನಿ ಪರ್ಸ್ನಲ್ ಅಂದಾಗ ನಂಗೆ ಬೇರೆ ಬಂದ್ಬಿಡ್ತು ತಲೆಗೆ. ಪರ್ಸ್ನಲ್ ಅದು ಅದು ಎಲ್ಲ ಬಂದು ಹೋಗುತ್ತೆ, ಅದಕ್ಕೋಸ್ಕರ ಈ ಕ್ಯಾರೆಕ್ಟರ್ ಮಧ್ಯದಲ್ಲಿ ಬರುತ್ತೆ. ಈ ಕ್ಯಾರೆಕ್ಟರ್ ಮಧ್ಯದಲ್ಲಿ ಏನೋ ಟ್ರೈ ಮಾಡುತ್ತೆ ಆ ಮಿನಿಸ್ಟರ್ ಹತ್ರ ವರ್ಕೌಟ್ ಮಾಡಕ್ಕೆ. ಸೊ ಇವೆಲ್ಲವನ್ನು ಮಾಡ್ತಾರೆ ಪರ್ಸ್ನಲ್ ಆಗಿರೋದಕ್ಕೆ, ಅದೆಲ್ಲವನ್ನು ಅನುಭವಿಸ್ಕೊಂಡು ಇದೊಂದು ವಿಚಾರನ ಇಟ್ಕೊಂಡು ಆ ಮಾಡ್ಯೂಲ್ ಅಂದ್ರೆ ಆ ವಿಗ್ರಹನ ಇಟ್ಕೊಂಡು ಏನು ಇಡೀ ಕತೆ ಟ್ರಾವೆಲ್ ಆಗುತ್ತೆ. ಅದು ಟ್ರಾವೆಲ್ ಆಗೋದಕ್ಕೆ ಶುರು ಮಾಡೋದೇ ನಾನು. ಸೊ ಹಂಗಾಗಿ ಅದು ಕಂಪ್ಲೀಟ್ ಆಗಿ ಟ್ರಾವೆಲ್ ಆಗಿ ಕೊನೆಗೆ ಅದು ನನ್ನ ಕೈಗೆ ಸಿಗತ್ತಾ ಬರತ್ತಾ ಸಿಗಲ್ವಾ ಅನ್ನೋದೇ. ಅದ್ರ ಸುತ್ತ ಒಂದು ವಿಗ್ರಹದ ಸುತ್ತ ಇಡೀ ಕತೆ ಹೆಂಟಿರುವಂತದ್ದು, ಜೊತೆಗೆ ಇಲ್ಲಿ ಸ್ವಾರ್ಥ ನಿರಾಶೆ ಎಲ್ಲವೂ ಕೂಡ ಕಾಣಿಸ್ತಾ ಇದೆ. ಶುರುವಾಗೋದು ಒಂದು ಆಸೆಯಿಂದ, ಒಂದು ಸಣ್ಣ ಆಸೆ. ಒಬ್ಬನಿಗೆ ಮಿಡಲ್ ಕ್ಲಾಸ್ ಪೀಪಲ್ ಅಥವಾ ಹೈ ಕ್ಲಾಸ್ ಪೀಪಲ್ ಯಾರೇ ಇರಲಿ, ಅವರೆಲ್ಲರಿಗೂ ಇರೋ ಒಂದೇ ಒಂದು ಸಣ್ಣ ಆಸೆ ಅಂದ್ರೆ ದುಡ್ಡು. ಸೊ ಆ ದುಡ್ಡಿನ ಹಿಂದೆ ಬೀಳೋದಕ್ಕೆ ಹೋಗ್ತಾರೆ, ದುಡ್ಡನ್ನ ಮಾಡೋದಕ್ಕೆ ಹೋಗ್ತಾರೆ, ಅವಾಗ ಆಗುವಂತ ಅವಾಂತರಗಳೇ. ಓಕೆ, ಅವಾಗ ಇವರಿಬ್ರು ಎಂಟ್ರಿ ಕೂಡ ಆಗುತ್ತೆ. ಹೌದು, ಹುಡುಕ್ತೀವಿ ನಾವು. ಆಗಲ್ಲ, ಅವ್ರು ಮಾಡಿಸ್ಕೊಳ್ಳೋ ಮಾಡಿಸ್ಕೊಳ್ತಾರೆ. ಯಾರಾದ್ರೂ ತುಂಬಾ ಪ್ರೊಫೆಷನಲ್ ಆಗಿ ಈ ಕೆಲಸನ ನಾವು ಮಾಡಬಾರ್ದು, ಯಾರ ಹತ್ರನಾದ್ರೂ ಮಾಡಿಸ್ಬೇಕು. ಯಾರಾದ್ರೂ ಪ್ರೊಫೆಷನಲ್ ಹುಡುಗರು ಇದ್ರೆ ನನಗೆ ಹೇಳು. ಸರ್, ನಂಬಿಕಸ್ತ್ರ ಇದಾರೆ ನಮ್ಮ ಹತ್ರ ಇಬ್ರು ಸೆಟ್ ದೋಸೆಗಳು, ನಂಬಿಕಸ್ತ್ರ ಇದಾರೆ. ಅಣ್ಣ, ಏನ್ ಕೆಲಸ ಮಾಡ್ಬೇಕು? ಒಂದ್ ಕಿಡ್ನಾಪ್ ಮಾಡಲ್ಲ, ನೀವೇ ಮಾಡಲ್ಲ. ಆಗಲ್ಲ, ಆಗಲ್ಲ. ಏಯ್, ಒಪ್ಕೊಳ್ಳು. ನಾಗಲ್ಲ, ಅಷ್ಟು ಪ್ರೀತಿಯಿಂದ ಕರ್ಕೊಂಬಂದವ್ರೆ, ಒಪ್ಕೊಳ್ಳೇ ಅವ್ರು ಮಕ್ಕಕ್ದಂಗ ಆಗಲ್ವಾ? ಸೂಪರ್, ಸೂಪರ್. ಈಗ ಹೆಂಗ ಅನಿಸ್ತಾ ಇದೆ ಅಂದ್ರೆ, ಸಿನಿಮಾ ಶೂಟಿಂಗ್ ಆಗ್ತಾ ಇದೆ ಅಂತ ಆ ರೀತಿ ಫೀಲ್ ಆಗ್ತಾ ಇದೆ. ಸಿನಿಮಾ ಶೂಟಿಂಗ್ ಅಲ್ಲೂ ಕೂಡ ತುಂಬಾ ನಗ್ನಗ್ತಾ ನಗ್ನಗ್ತಾನೆ ಮಾಡ್ತಿದ್ವಿ, ತುಂಬಾ ಕಂಟ್ರೋಲ್ಡ್ ಆಗಿ ಮಾಡಿದ್ವಿ. ನಗ್ಬಿಟ್ಟು ಅಯ್ಯೋ ಇರಪ್ಪ 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 ಆಗ್ತಿರ್ಲಿಲ್ಲ ನಮ್ಗೆ, ಯಾಕಂದ್ರೆ ಜೊತೆಲೆ ಆಕ್ಟ್ ಮಾಡ್ತಿದ್ರಿಂದ, ಜೊತೆಲೆ ಇದ್ದಿದ್ರಿಂದ ನಮ್ ಅವ್ರ ಹೃದಯ ನಮ್ಗೆ ಚೆನ್ನಾಗಿ ಗೊತ್ತಿತ್ತಲ್ವಾ ನಮ್ಗೆ. ತುಂಬಾ ಸೀರಿಯಸ್ ಆಗಿ ಜೊತೆ ನಡ್ಕೊಳಕ್ ಆಗ್ತಿರ್ಲಿಲ್ಲ ನಮ್ ಕೈಲಿ. ಸಿಕ್ಕಾಬಡೆ ಸೀರಿಯಸ್ ಕ್ಯಾರೆಕ್ಟರ್, ವೆರಿ ಸ್ಟ್ರಿಕ್ಟ್ ಆಗಿರುವಂತ ಕ್ಯಾರೆಕ್ಟರ್. ಸೊ ಇವ್ರ ಎದುರುಗಡೆ ಬಂದಾಗ ಈಗ ಅಣ ಅನ್ಬೇಕಲ್ಲ, ಈಗ ಬಹಳ ವರ್ಷದ ಪರಿಚಯ ಇರೋದ್ರಿಂದ ಹೆಂಗಾಗತ್ತೆ, ಹೊಸಬ್ರು ಯಾರೋ ಆ ಕ್ಯಾರೆಕ್ಟರ್ ಮಾಡ್ತಿದ್ರೆ ಅವ್ರು ಬಂದು ಈಸಿಯಾಗಿ ಹೇಳ್ಬಿಡ್ತಾರೆ, ಅಣ್ಣ
ನಾವು ನಿಮ್ ಕೆಲಸ ಮಾಡ್ಕೊಡ್ತೀವಿ ಅಣ್ಣ ಅಂತ. ಬಟ್ ಇಲ್ಲಿ ಹೇಳಕ್ ಆಗಲ್ಲ, ಇವ್ನ್ ಇವ್ನ್ ಬಂದಿದ ತಕ್ಷಣ ಇವ್ನ ಅಣ್ಣ ಅಂತಿದಾಗ ನನಗೆ ನಗು ಬಂದ್ಬಿಟ್ರ. ಓಕೆ, ಒಂದ್ಸರಿ ಎಲ್ಲ ಸಮಾಧಾನ ಮಗ ಮಾಡ್ಕೊಡ್ತೀನಿ ಕಣ ಅಂತ ಬಂದ್ಬಿಡೋದು. ಅಯ್ಯೋ ಮಗ ಅನ್ಬಾರ್ದು ಅಣ್ಣ. ಟೈಮ್ಸ್ ಆಗಾದ್ರೆ ಎಲ್ಲರೂ ಜಾಸ್ತಿ ತಗೊಂಡಿರ್ತಾರೆ. ಹಾಗಾದ್ರೆ ಕ್ಯಾಮ್ರಾ ರೋಲ್ ಮಾಡಕ್ಕಿಂತ ಮುಂಚೆನೆ ಹೇಳ್ಬಿಡ್ತಾ ಇದ್ದೀನಿ, ಮಗ ರೋಲ್ ಅನ್ನಕ್ಕಿಂತ ಮುಂಚೆ ಟೈಮ್ ಕೊಡು ನಮ್ಗೆ, ಎಲ್ಲ ನಗಾಡಿ ಸುಧಾರಿಸ್ಕೊಂಡು ಒಂದ್ ಲೋಟ ನೀರ್ ಕುಡ್ದು ಆಮೇಲೆ ಓಕೆ ರೆಡಿ ಈಗ ಮಾಡ್ಬೋದು, ನಗು ನಿಂತಿದೆ ಅಂದಾಗ ಮಾಡ್ತಾ ಇದ್ದೀನಿ. ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ನಿಮ್ ಟೀಮ್ ನೋಡಿ ಸಕ್ಕತ್ ಖುಷಿ ಆಗ್ತಾ ಇದೆ. ತೂತು ಮಡಿಕೆ ಅಂದ್ರೆ ಹೆಂಗಿರತ್ತೋ ಏನೋ ಅಂತ ಅನ್ಕೊಂಡಿರತ್ತಮ್ಮ. ಇದೇ ತರ ನಗುವಿನ ಊರಣ ಇರುತ್ತೆ. ಯಾವ್ದೇ ಒಬ್ಬ ಪ್ರೇಕ್ಷಕ ಮಹಾಜನರು ಬಂದ್ರು ಕೂಡ ಅವ್ರಿಗೆ ಯಾವ್ದೇ ತರದ ಎರಡವರು ಬೇಜಾರಾಗಲ್ಲ, ನಗ್ನಗ್ತಾ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ. ಕಾಮಿಡಿ, ಥ್ರಿಲ್ಲರ್, ಸಸ್ಪೆನ್ಸ್ ಎಲ್ಲದರ ಹೂರಣ ತೂತು ಮಡಿಕೆ. ಓಕೆ, ಇನ್ನೊಂದು ನನಗೆ ಪೋಸ್ಟರ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಪೋಸ್ಟರ್ ಅಲ್ಲಿ ಯಾಕೆ ಆ ರೀತಿ, ಆ ಪೋಸ್ಟರ್ ನೋಡಿದ್ರೆ ಒಂಥರ ಸಖತ್ ಕುತೂಹಲ ಮಾಡಿಸೋದು. ಹೊಸ ತರ ಅದು, ಡಿಫ್ರೆಂಟ್ ಆಗಿ ಯಾರು ಕೂಡ ಈ ತರ ಆ ಪೋಸ್ಟರ್ ನೋಡಿದ ತಕ್ಷಣ ಒಂಥರ ಸೆಳ್ತ ನೋಡಿ. ಹಿಂಗೂ ಮಾಡ್ಬೋದು, ಎಲ್ಲಾ ಕತೆ ಇದೆ ನಾವು ಅರ್ಥ ಮಾಡ್ಕೊಂಡು. ಫಸ್ಟ್ ಪೋಸ್ಟರ್ ಆ ಮಡಿಕೆ ಹಾಕೊಂಡಿರ್ತಾರಲ್ಲ ಸರ್, ಅಲ್ಲಿ ನೀವು 8 ಮಾರ್ಕ್ ಬರುತ್ತೆ, ಏನಕ್ಕೆ ಅಲ್ಲಿ ಪ್ಲಾಸ್ಟರ್ ಅಂಟಿಸಿರೋದು? ಅಲ್ಲಿ ತೂತಿರೋದ ತೂತು ಮಡಿಕೆನ ತೂತು ಮುಚ್ಚಕ್ಕೆ ಹೋಗಿರೋದು, ಅದು ಮುಚ್ಚಕ್ ಆಗಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದೀವಿ. ಓಕೆ, ಆ ಪೋಸ್ಟರ್ ಫಸ್ಟ್ ಅದು ಕೂಡ ಸಿಕ್ಕಾಪಟ್ಟೆ ಅಟ್ರಾಕ್ಟ್ ಮಾಡುತ್ತೆ. ಈ ರೀತಿನೂ ಹಾಕೋಬಹುದು, ಆ ಚಡ್ಡಿ ತರ ಆ ಮಡಿಕೆ ಹಾಕೊಂಡಿರೋದು, ಅದ್ ನೋಡಿದ ತಕ್ಷಣ ಒಂಥರ ನಗುನು ಬರುತ್ತೆ, ಗೊತ್ತಾಗುತ್ತೆ ಇದು ಕಾಮಿಡಿ ಚಿತ್ರ ಅಂತ ಹೇಳಿ. ಸೊ ಇಲ್ಲಿ ಎಲ್ಲರ ಪರಿಚಯವನ್ನ ಮಾಡಿ ನೋಡಿ, ಪೋಸ್ಟಲ್ಲೇ ನೋಡಿ. ನನಗೆ ಡೌಟ್ ಇದೆ, ಇವನ್ನ ಇವನ್ನ ಕಿಡ್ನಾಪ್ ಮಾಡ್ರು, ಪ್ರಮೋದಂಗ್ ಇದೆ, ಇನ್ನೇನ್ ಮಕ್ಳು ಏನ್ ಮಾಡ್ತಾ ಅವ್ರ ಇವರು ಹೆಂಗ್ ಸೀರಿಯಸ್ ಆಗಿ ನಿಂತಿರ್ತಾರೆ, ಗನ್ನಿ ಇಟ್ಟ ಅವನೇ ಸಂಬಂಧ ಇಲ್ಲ ಅಂತ ನಿಂತವನು. ಇದೇ ತರ ಇಡೀ ಸಿನಿಮಾ ಇರೋದು, ಎಲ್ರೂ ಈಗ ಒಂದು ಮನೆಗೆ ಎಷ್ಟು ಪಿಲ್ಲರ್ ಬೇಕಾಗುತ್ತೋ ಅಷ್ಟು ಈ ಸಿನಿಮಾಗ ಅಷ್ಟು ಪಿಲ್ಲರ್ ಗಳು, ಇಷ್ಟು ಜನ. ಓಕೆ, ಇನ್ನು ಪಾವನಿ ಗೌಡ ಗೌಡ ಅವ್ರಿಗೂ ಕೂಡ ಬೇರೆ ಮದ್ವೆ ಆಗಿರುತ್ತ ಇದ್ರಲ್ಲಿ, ಯಾಕಂದ್ರೆ ಅಲ್ಲಿ ಒಂದು ಬೇವರ್ಸಿ ಸೀನ್ ಬರುತ್ತಲ್ಲ, ನನ್ಗೆ ಏನೋ ಅನ್ಸ್ತು. ಜುಲೈ 8ನೇ ತಾರೀಕು ಇವ್ರು ಸಿನಿಮಾನೇ ನೋಡೋದು ಬೇಡ, ಎಲ್ಲಾನು ಹೇಳ್ಬಿಟ್ಟಿದ್ದಾರೆ. ಇಲ್ಲ ನನ್ಗೆ ಜಾದು ಮಾಡ್ತಾ ಎಲ್ಲ ಹೇಳ್ತಾರೆ. ಇಲ್ಲ ನಂಗೆ ಗೊತ್ತಾಯ್ತು, ಪಾವನಿಗೆ ಒಂದ್ ಮಗು ಇದೆ, ಅದ್ ನಾನೇ ಸದ್ಯ ಗಂಡ ನಾನೇ ಅಂತ ಹೇಳ್ತಿರೇನೋ. ದಾರ ಹೇರ್ಕೊಟ್ಟಿದ್ದು ನಾನೇ ನೋಡಿದ್ರ. ನೀನೇನ್ ಅಂತೀಯ? ಅದೇ ಚಪ್ರ ಹಾಕಿದ್ ನಾನೇ ಮದ್ವೆಗ್ ಬಂದಿದ್ ನಾನೇ, ಗಾಳ ಹಾಕಿ ದಾರೆ ಹೇಳ್ಕೊಟ್ಟಿದ್ ನಾನೇ. ಕೊಡ್ದಿ ನಂಗೆ ಗೊತ್ತಾಗ್ಲಿಲ್ಲ ಎಷ್ಟು ಕೊಡ್ಬೇಕು ಅಂತ. ಅದಕ್ಕೆ ಬನ್ನಿ ಬನ್ನಿ, ಫಸ್ಟ್ ಡೇ ಫಸ್ಟ್ ಶೋಗೆ ಬಂದು ಬಾಲ್ಕನಿ ಟಿಕೆಟ್ ತಗೊಂಡು ನಿಮ್ ಮುಯಿ ಕೊಟ್ಬಿಟ್ಟು ಹೋಗಿ. ನನ್ಗೆ ಇದು ಹೊಸ ತರ ಕಾನ್ಸೆಪ್ಟ್ ಏನು ಅಂತಂದ್ರೆ, ಈಗ ಅವ್ರು ಮದ್ವೆ ಆಗಿರುತ್ತೆ, ಅವ್ರಿಗೆ ಲೈನ್ ಆಗ್ತಾ ಇರೋದು ನೀವು ಸಪೋರ್ಟ್ ಮಾಡ್ತಿದ್ದೀರಾ? ಅಲ್ಲಿ ಬೇವರ್ಸಿ ಸೀನ್ ಎಲ್ಲ ನನಗೆ ಗೊತ್ತಾಯ್ತು ಸರ್, ಕಳ್ದೋಗಿರೋ ಬೇವ್ ಟ್ರೇಲರ್ ಟೀಸರ್ ಎಲ್ಲ ಆಲ್ಮೋಸ್ಟ್ ಆಲ್ ಗೊತ್ತಾಗ್ತಾ ಇದೆ, ಒಂದು ವಿಗ್ರಹದ ಸುತ್ತ ನಡೆಯುವಂತಹ ಕತೆ ಅಂತ ಹೇಳಿ ಆಲ್ಮೋಸ್ಟ್ ಆಲ್ ಗೊತ್ತಾಗ್ತಾ ಇದೆ. ಜೊತೆಗೆ ಡೈರೆಕ್ಟರ್ ಬಗ್ಗೆ ಏನ್ ಹೇಳ್ತೀರಿ? ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದ್ದಾರೆ ಚಂದ್ರಕೀರ್ತಿ. ಫಸ್ಟ್ ಟೈಮ್ ಡೈರೆಕ್ಟರ್ ಅನ್ಸಲ್ಲ, ಯಾಕಂದ್ರೆ ಬಿಫೋರ್ ಅವನು ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಿದ್ದ, ಆಕ್ಟ್ ಮಾಡಿದ್ದ, ಸುಮಾರು ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ಕೊಂಡ್ಬಂದಿದ್ದ. ಬಟ್ ಡೈರೆಕ್ಷನ್ ಫೀಚರ್ ಫಿಲಮ್ಗೆ ಅಂತ ಬಂದಾಗ ಒಂದು ಫಸ್ಟ್ ಟೈಮ್. ಬಟ್ ಅವ್ನು ಕತೆ ಹೇಳಕ್ ಬಂದಾಗ ಅವ್ನ ಕಣ್ಣಲ್ಲಿ ಕಾನ್ಫಿಡೆನ್ಸ್ ತುಂಬಾ ಚೆನ್ನಾಗಿತ್ತು. ಅಂದ್ರೆ ಸುಮಾರು ಜನ ಕತೆ ಹೇಳಕ್ ಬರ್ತಾರೆ, ಅವ್ರು ಹೇಳಕ್ ಬಂದಾಗ ಅವರಲ್ಲೇ ಕಾನ್ಫಿಡೆನ್ಸ್ ಇರಲ್ಲ ಈ ಸಿನಿಮಾ ಆಗುತ್ತೋ ಇಲ್ವೋ ಅಂತ. ಬಟ್ ಚಂದ್ರಕೀರ್ತಿಲ್ ಆತರದ್ ಯಾವ್ದೇ ಡೌಟ್ ಇರಲ್ಲ. ಅಂಡ್ ಅವನು ಕ್ಯಾರೆಕ್ಟರ್ ನ ಗ್ರಾಫ್ ಮಾಡಿದ್ದು ಹಂಗೆ, ಈಗ ಅವನೇ ರೈಟರ್ ಆಗಿ ಅವನೇ ಡೈರೆಕ್ಟರ್ ಆಗಿ ಅವನಿಗೋಸ್ಕರ ಪಾತ್ರಗಳನ್ನ ಬರ್ಕೊಂಡಿರಲಿಲ್ಲ ಅವನು. ಅವ್ನು ಹಂಗೆ ಏನಾದ್ರು ಇದ್ದಿದ್ರೆ ಅವ್ನು ಮಾಸ್ ಹೀರೋ ಆಗಿ ಒಂದಿಷ್ಟು ಫೈಟ್ಗಳನ್ನ ಬರ್ಕೊಂಡು ಒಂದಿಷ್ಟು ಡ್ಯಾನ್ಸಿಂಗ್ ನಂಬರ್ ಗಳನ್ನ ಬರ್ಕೊಂಡು ಹೀರೋಯಿನ್ ಗ್ಲಾಮರಸ್ ಹೀರೋಯಿನ್ ಅವ್ನು ಏನ್ ಬೇಕಾದ್ರೂ ಮಾಡ್ಬೋದಿತ್ತು. ಅವನೊಂದು ಸಬ್ಜೆಕ್ಟ್ ಕೆಲಸ ಮಾಡ್ದ, ಒಂದ್ ಸಬ್ಜೆಕ್ಟ್ಗಾಗಿ ಒಂದು ಒಂದು ಕತೆಗಾಗಿ ಪಾತ್ರಗಳನ್ನ ಹುಡುಕದ್ನಲ್ಲ, ಹಂಗಾಗಿ ನನಗೆ ಮೊದಲನೇದಾಗಿ ಅವನ ಬಗ್ಗೆ ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಇವತ್ತಿನ ಸ್ವಾರ್ಥದ ಬದುಕಿನಲ್ಲಿ ಯಾವನು ನನ್ನನ್ ಬಿಟ್ಟು ಬೇರೆಯವ್ರಿಗೆ ಬರೀತೀನಿ ಕತೆ ಅಂತಾನೆ ಹೋಗಲ್ಲ. ಅಂತದ್ರಲ್ಲಿ ಎಲ್ಲಾ ಪಾತ್ರಕ್ಕೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ಬೇಕು ಅಂತ ಹೊರಟು, ನೀವು ಯಾವ್ದೇ ಪೋಸ್ಟರ್ ನೋಡಿ ಇಂಡಿವಿಜುವಲ್ ಪೋಸ್ಟರ್ಗಳೇ ಇಲ್ಲ ಹೀರೋ ಹೀರೋಯಿನ್, ಎಲ್ಲಾ ಪೋಸ್ಟರಲ್ಲೂ ಎಲ್ಲಾ ಕ್ಯಾರೆಕ್ಟರ್ಗಳು ಇರ್ತವೆ. ಅಂದ್ರೆ ಆ ಎಲ್ಲಾ ಕ್ಯಾರೆಕ್ಟರ್ಗಳು ಇಲ್ಲದೆ ಈ ಸಿನಿಮಾ ಫ್ಲೋನೇ ಆಗಲ್ಲ. ಅಂಡ್ ಎಲ್ಲಾ ಅವ್ನು ಬೇಸಿಕಲಿ ಕತೆ ಹೇಳಿದಾಗ ಎಲ್ಲಾ ಕ್ಯಾರೆಕ್ಟರ್ಗೂ ಒಂದು ಸ್ಟಾರ್ಟ್ ಮತ್ತೆ ಒಂದು ಎಂಡ್ ಕೊಟ್ಟಿದ್ದಾನೆ. ಸುಮಾರು ಸಿನಿಮಾಗಳಲ್ಲಿ ನೀವು ಮಧ್ಯದಲ್ಲಿ ಪಾತ್ರಗಳು ಬರುತ್ತೆ, ಅದು ಏನಕ್ಕೆ ಬಂತು ಅಂತಾನು ನಮಗೆ ಗೊತ್ತಿರಲ್ಲ, ಏನಕ್ಕೆ ಹೋಯ್ತು ಅಂತಾನು ಗೊತ್ತಿರಲ್ಲ. ಸೊ ಇದು ಹಂಗಾಗಿಲ್ಲ, ಇವನ್ ಕತೆ ಹೇಳ್ಬೇಕಾದ್ರೆ ಒಂದು ಸ್ಟಾರ್ಟ್ ಅಂಡ್ ಒಂದು ಎಂಡ್ ಇತ್ತು ಪ್ರತಿ ಕ್ಯಾರೆಕ್ಟರ್ಗೂ. ಸೊ ಆ ಮೂಲಕ ಅಂದ್ರೆ ಅದನ್ನ ಅವ್ನು ಬರೆದಿದ್ದ ಶೈಲಿಗೆನೆ ನನಗೆ ಫಸ್ಟ್ ಆಫ್ ಆಲ್ ಖುಷಿ ಆಯ್ತು, ಮಾಡೋಣ ಅಂತ ಅನಿಸ್ತು. ಅಂಡ್ ರೆಸ್ಟ್ ಇಸ್ ಹಿಸ್ಟ್ರಿ. ಹೌದು, ನೀವು ಹೇಳಿದ ಕರೆಕ್ಟ್, ಯಾಕಂದ್ರೆ ಪೋಸ್ಟರ್ ಅಲ್ಲೂ ಕಾಣಿಸ್ತಾ ಇದೆ ಪ್ರಮೋಷನ್ ಗೊತ್ತಾಗ್ತಿದೆ. ಅವತ್ತಿಂದ ಇವತ್ತವರೆಗೂ ಒಂದು ಡೈಲಾಗ್ ಮಿಸ್ ಮಾಡ್ತೀರ ಹಂಗೆ ಹೇಳ್ಕೊಬರ್ತಿದಿರಲ್ಲ ಸಭಾ, ಅಯ್ಯೋ ಅದು 1 hour ಒಂದೇ ಟೇಕ್ ಬಾವ. ಸೂಪರ್ ಬಾವ, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಸೀರಿಯಸ್ ಬಾವ, ಎಲ್ಲ ಚಂದ್ರಕೀರ್ತಿ ಅವ್ರ ಬಗ್ಗೆ ಆಯ್ತಲ್ಲ, ಪಾವನ ಗೌಡ ಅವ್ರ ಬಗ್ಗೆ ಹೇಳಿ. ಅಯ್ಯ ಅವ್ರೇನೋ ಮಾಡ
ಯಾಕೆ ನನಗೆ ಹೀರೋಯಿನ್ ಕೊಟ್ಟಿಲ್ಲ ಅಂತ ಇದು ಒಳ್ಳೆ ನಿಜವಾದ ನೈಜತೆಯಿಂದ ಆಕ್ಟ್ ಮಾಡುವಂತ ಹುಡುಗಿ ನಂಗೆ ತುಂಬಾ ಇಷ್ಟ. ಆ ಜಾಗದಲ್ಲಿ ತುಂಬಾ ಸಪೋರ್ಟಿವ್ ಮಾಡ್ಕೊಂಡು ಆ ಸ್ಲಮ್ಮಲ್ಲಿ, ಯಾಕಂದ್ರೆ ಹೆಣ್ಮಕ್ಳು ಪ್ರಾಬ್ಲಮ್ ಒಂದಷ್ಟು ಇರುತ್ತೆ, ಅದನ್ನೆಲ್ಲ ಮುಚ್ಚಾಕೊಂಡು ಸಿನಿಮಾಗೆ ಏನ್ ಬೇಕೋ ಎಷ್ಟು ತನ್ನನ್ನು ತಾನು ಅರ್ಪಿಸ್ಕೋಬೇಕು ಅಷ್ಟು ಅರ್ಪಿಸ್ಕೊಂಡು ಕೆಲಸ ಮಾಡಿದಂಥ ಹುಡುಗಿ. ಅವ್ರ ಬಗ್ಗೆ ತುಂಬ ಖುಷಿ ಇರೋದಕ್ಕಿಂತ ಹೆಮ್ಮೆ ಇದೆ ನಮ್ಮ ಕನ್ನಡದ ಹುಡುಗಿ ಅಂತ ಹೇಳಿ. ನಿಮ್ಗೆ ಅಲ್ಲಿ ಯಾರು ಹುಡುಗಿ ಸಿಗ್ಲಿಲ್ವಾ? ಸಿಕ್ಕಿದ್ರು ಎಲ್ಲ ಅಣ್ಣ ಅಂದ್ರೆ ಸುಮ್ಮನಾಗ್ಬಿಟ್ಟೆ. ಅಯ್ಯೋ ಎಷ್ಟೊಂದು ಬೇಜಾರು ಮಾಡ್ಕೊಳ್ತೀರಲ್ಲ ಸರ್, ಖುಷಿ ನಮಗೆ. ಡೈರೆಕ್ಟ್ ಹೇಗಿದ್ರು ನಿಮ್ ಸೆಟ್ ದೋಸೆ ಅಲ್ವಾ ಕೇಳ್ಬೇಕಿತ್ತು ನನಗೆ. ಅದು ಸೆಕೆಂಡಿಗೆಲ್ಲ ಲೈನ್ ಆಗ್ತಾ ಇದೆಯಾ ನನ್ಗೆ ಒಂದೇ ಒಂದು ಕೂಡ. ಅವನು ಅವ್ನು ಕೇಳ್ದ, ಬಟ್ ಇವ್ನು ಹೇಳ್ದ, ಮಗ ಸೆಟ್ ದೋಸೆ ಅಲ್ಲಿ ಕೆಳಗಿರೋ ದೋಸೆ ನೀನು, ಮೇಲಿರೋ ದೋಸೆ ನಾನು, ಬೆಣ್ಣೆ ಮೇಲ್ಗಡೆ ಅದಕ್ಕೆ ಮಾತ್ರ ಬೀಳೋದು ನಿನ್ನ ತನಕ ಬರಲ್ಲ. ಬೆಣ್ಣೆ ಹೀರೋಯಿನ್ ಬೆಣ್ಣೆ ಮೇಲ್ಗಡೆ ದೋಸೆಗೆ ಮಾತ್ರ ಸೀಮಿತ, ಕೆಳಗಡೆ ದೋಸೆಗೆ ಸಿಗ. ಸೊ ನೀನ್ ನೋಡ್ಕೊಂಡು ಸುಮ್ಮನಾಗ್ಬಿಡು ಅಂತ ಆಯ್ತಪ್ಪ. ಎಲ್ಲೆಲ್ಲಿ ಚಿತ್ರೀಕರಣ ಮಾಡಲಾಗಿದೆ? ಇದು ಕೂಲಿಕರ ಕಾಲೋನಿ ಅಂತ ಲಗ್ಗೆರೆ ಹತ್ರ ಅಲ್ಲಿ ಮಾಡಿದ್ವಿ. ಆಮೇಲೆ ಇವ್ರದ್ದು ಮನೆ ಒಂದಷ್ಟು. ಆಮೇಲೆ ನಿಮ್ಮ ಮನೆ ಎಲ್ಲಿ ಮಾಡೋದು? ಸ್ವಿಟ್ಜರ್ಲೆಂಡ್. ಸ್ವಿಟ್ಜರ್ಲೆಂಡ್ ಅಲ್ಲಿ ಅವ್ರದ್ದು ಪೋಲ್ಯಾಂಡ್. ಸ್ವಿಟ್ಜರ್ಲೆಂಡ್ ಅವ್ರದ್ದು ಪೋಲ್ಯಾಂಡ್ ಅಲ್ಲಿ ಮಾಡಿದ್ವಿ ರಂಗಮಂದಿರದಲ್ಲಿ. ಅವರೊಬ್ರೇ ಬದುಕಿದ್ರು ಅಲ್ಲ, ಒಬ್ರೆ ಯಾರು ಕೈಲಾಸಗಿರಿ ಸಿಕ್ಕಿಲ್ಲ ಅಂತ ಗಿರಿನೇ ನಿಮ್ಮ ಹತ್ರ ಕಳಿಸ್ದ. ಎಷ್ಟು ಲೋಕಲೈಸ್ಡ್ ಎಲ್ಲ ಎಲ್ಲ ಬೇರೆ ಕಡೆ ಎಲ್ಲೋ ಶೂಟ್ ಮಾಡ್ಲಿಲ್ವಾ? ನ್ಯೂಜಿಲೆಂಡ್ ಹೋಗ್ಬೇಕು ಅಂತ. ಅಲ್ಲ, ನಮಗೆ ಪ್ರೊಡ್ಯೂಸರ್ ಆಸೆ ತೋರಿಸಿದ್ದಾರೆ ಸಿನಿಮಾ ಸೂಪರ್ ಹಿಟ್ ಆದ್ರೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ಅಂತ. ಎಲ್ಲಿಗೆ ಅಂತ ಹೇಳಲಿಲ್ಲ, ಹೇಳಿದ್ದಾರೆ. ಥಿಯೇಟರ್ ಕರ್ಕೊಂಡು ಹೋಗ್ಬಿಟ್ರೆ ಕಷ್ಟ. ಬೆಂಗಳೂರಲ್ಲೇ ಎಲ್ಲ ಬೆಂಗಳೂರು ಪಿಕ್ಚರ್. ಓಕೆ, ಈಗ ಸಿನಿಮಾದೊಳಗೆ ಏನೇನಿದೆ, ಏನೆಲ್ಲ ನಿರೀಕ್ಷೆಗಳನ್ನ ಇಟ್ಕೊಂಡು ಬರಬೇಕು ವೀಕ್ಷಕರು, ಏನೆಲ್ಲ ಇಟ್ಕೋಬಾರ್ದು? ಯಾವತ್ತೂ ನಿರೀಕ್ಷೆ ಇಟ್ಕೊಂಡು ಬಂದ್ರೆ ಡಿಸಪಾಯಿಂಟ್ ಆಗ್ತಾರೆ. ಅಂಡ್ ಇನ್ವಿಟೇಷನ್ ಅಂತಾನೆ ಹೇಳ್ತೀವಿ ನಾವು ಟ್ರೈಲರ್ನ, ಟೀಸರ್ನ ಅಥವಾ ನಮ್ಮ ಸಿನಿಮಾ ಹಾಡುಗಳನ್ನ, ಅದನ್ನ ನೋಡಿದ್ರೇನೆ ಅವ್ರಿಗೊಂದು ಚಿತ್ರಣ ಸಿಗುತ್ತೆ, ಕ್ವಾಲಿಟಿ ಆಫ್ ದ ಫಿಲ್ಮ್, ಆಮೇಲೆ ಕಾಂಟೆಂಟ್ ಏನು ಅನ್ನೋದು ಅವ್ರಿಗೆ ಅದರಲ್ಲೇ ಗೊತ್ತಾಗುತ್ತೆ. ಸೊ ಅದನ್ನ ನೋಡ್ಕೊಂಡು ಸಿನಿಮಾಗೆ ಬನ್ನಿ. ಅದನ್ನ ನೋಡ್ದಿರಾ, ನಾನು ಏನೋ ಚಂದ್ರಕೀರ್ತಿ ಬಗ್ಗೆ ಆಬ್ವಿಯಸ್ಲಿ ಹೊಸ ಹುಡುಗ ಆಗಿರೋದ್ರಿಂದ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ, ಹಂಗಾಗಿ ನನಗೆ ಈ ಸಿನಿಮಾ ಬಹಳ ದೊಡ್ಡ ಯಶಸ್ಸು ಪಡೆಯುತ್ತೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಈಗ ತಲೆಯಲ್ಲಿ ಒಂದಿಷ್ಟು ತುಂಬಿಕೊಂಡು ಇವ್ರಾದ್ರೆ ಇದೇ ತರದ ಒಂದು ಸಿನಿಮಾ ಮಾಡ್ತಾರೆ ಅಂತ ಬರ್ತಾರಲ್ಲ, ಪ್ರತಿ ಸಾರಿನೂ ಪ್ರತಿ ಫಿಲಮ್ ಮೇಕರ್ ಒಂದೇ ತರದ್ದು ಒಂದೇ ಜಾನರ್ ಮಾಡೋದಾದ್ರೆ ಅವ್ನ್ ಫಿಲಮ್ ಮೇಕರ್ ಆಗಿ ಯಾಕೆ ಉಳಿತಾನೆ? ಅವ್ನು ಪ್ರತಿ ಸಾರಿನೂ ಆ ಬ್ಯಾರಿಯರ್ಸ್ನ ಬೀಟ್ ಮಾಡಬೇಕು, ಅದರಿಂದ ಬೇರೆ ಬೇರೆ ಜಾನರ್ಗಳನ್ನ ಟ್ರೈ ಮಾಡಬೇಕು ಅಂತಾನೆ ಹೋಗ್ತಾನೆ. ಸೊ ನಾನು ಕೇಳ್ಕೊಳ್ಳೋದಿಷ್ಟೇ, ಇವನ್ ಸಿನಿಮಾ, ಈ ಸಿನಿಮಾ, ನಮ್ಮ ತೂತು ಮಡಿಕೆ ಸಿನಿಮಾ ಅಂತಲ್ಲ, ಯಾವುದೇ ಸಿನಿಮಾಗೆ ಹೋಗೋದಾದ್ರೂ ವಿತೌಟ್ ಎಕ್ಸ್ಪೆಕ್ಟೇಷನ್ಸೇ ಹೋಗಬೇಕು. ಯಾಕಂದ್ರೆ ನಿಮ್ಗೆ ಟ್ರೈಲರು, ಟೀಸರು, ಸಾಂಗ್ಸ್ ಎಲ್ಲ ಗೊತ್ತಿರುತ್ತೆ. ಸೊ ವಿತೌಟ್ ಎಕ್ಸ್ಪೆಕ್ಟೇಷನ್ನೇ ಹೋಗಿ, ಯಾಕಂದ್ರೆ ನಿಮ್ಗೆ ಏನೋ ಎಕ್ಸ್ಪೆಕ್ಟೇಷನ್ ಇಲ್ಲದೇ ಇದ್ದಾಗ ನೀವು ಜಾಸ್ತಿ ಎಂಜಾಯ್ ಮಾಡ್ತೀರಾ, ಆ್ಯಂಡ್ ಜಾಸ್ತಿ ವಿಚಾರಗಳು ತಿಳ್ಕೊಳ್ಳೋಕೆ ಸಾಧ್ಯ. ಸೊ ಈ ಥರದ್ದು ಬೇಸಿಕಲಿ ಹೊಸಬ್ರು ಮಾಡಿರೋ ಸಿನಿಮಾಗಂತೂ ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಇರಲ್ಲ. ಸೊ ಸೀದಾ ಥಿಯೇಟರ್ಗೆ ಬನ್ನಿ, ನೋಡಿ ಸಿನಿಮಾನ, ಮಜಾ ಮಾಡ್ತೀರಾ. ದಟ್ಸ್ ಆಲ್. ಓಕೆ, ಮುಗಿಸ್ಬಿಡ. ಹಾಗಿದ್ರೆ ಒನ್ ಮಾರ್ಕ್ ಕ್ವೆಶನ್ಗೆ 20. ಸೂಪರ್. ಥ್ಯಾಂಕ್ ಯು. ಓಕೆ, ಸೊ ನೀವು ಹೇಳ್ತೀರಿ ಈ ಚಿತ್ರದ ಬಗ್ಗೆ? ಅಣ್ಣ ಹೇಳಿದ್ರಲ್ಲ, ಅವ್ರು ಹೇಳಿದ್ಮೇಲೆ ಮುಗೀತ ಆಗಿದ್ರೆ ಹಸ್ತು ಹಸ್ತು. ಸೇಮ್ ಪಿಂಚ್, ಸೇಮ್ ಪಿಂಚ್. ಅದೇ ಬೋರ್ ಆಗಲ್ಲ, ಎರಡು ಅವರು ಕೊಡೋ ದುಡ್ಡು ಮೋಸ ಆಗಲ್ಲ, ನೀವು ಏನು ಟೈಮ್ ಸ್ಪೆಂಡ್ ಮಾಡ್ತಿರೋ ಅದು ವೇಸ್ಟ್ ಆಗಲ್ಲ. ಓಕೆ, ಇತ್ತೀಚಿನ ಮೂವೀಸ್ ಹೆಂಗೆ ಅಂದ್ರೆ ತುಂಬಾ ಸೆಲೆಕ್ಟಿವ್, ಇಲ್ಲ ಜನ ಮೊದಲಿನ ತರ ಇಲ್ಲ, ತುಂಬಾ ಸೆಲೆಕ್ಟಿವ್ ಮೂವೀಸ್ಗಳು ಹೋಗೋದೆ ಥಿಯೇಟರ್ಗೆ ಕರ್ಕೊಂಡ್ ಬರೋದೇ ಒಂದು ಸಾಹಸ ಫಸ್ಟ್ ಆಫ್ ಆಲ್ ಅವ್ರನ್ನ. ತುಂಬಾ ಸೆಲೆಕ್ಟಿವ್ ಮೂವೀಸ್ಗಳನ್ನೇ ಇದೇ ಹೋಗ್ಬೇಕು, ಇದು ಹೋಗ್ಬಾರ್ದು, ಈಗ ಎಂತ ಯಾರೇ ಬಂದರೂ ಕೂಡ ಮಕಡೆ ಮಲಗುತ್ತೆ ಚಿತ್ರಗಳು ಕೂಡ. ದೊಡ್ಡ ಹೀರೋ ಅಂತ ಹೇಳಿ ಪೋಸ್ಟರ್ ನೋಡಿರ್ಬೋದು, ಟ್ರೈಲರ್ ಟೀಸರ್ ಎಲ್ಲ ಕರ್ಕೊಂಡ್ ಬಂದಿರ್ತಾರೆ, ಅಲ್ಲೇನೋ ಬೈಕೊಂಡು ಹೋಗಿರ್ತಾರೆ. ಸೊ ಹಿಂಗೆ ಬೇರೆ ಚಿತ್ರಗಳಿಗಿಂತ ಇದು ಡಿಫ್ರೆಂಟ್ ಆಗಿದೆ. ಡಿಫ್ರೆಂಟ್ ಆಗಿದೆ. ಡಿಫ್ರೆಂಟ್ ಡಿಫ್ರೆಂಟ್ ಡಿಫ್ರೆಂಟ್. ನೀವು ಮಾಡಿದ ಚಿತ್ರ ಹೇಗೆ ಈಗ ಒಂದೊಂದ್ಸಲ ಹೆಂಗಾಗ್ಬಿಡುತ್ತೆ ಗೊತ್ತ ಸರ್, ಅಲ್ಲಿ ಏನೋ ಒಂದು ಕತೆ ತಗೊಂಡಿರ್ತಾರೆ ಕಾಪಿ, ಇಲ್ಲಿ ಪೇಸ್ಟ್ ಮಾಡು, ಇಲ್ಲಿ ತಗೋ ಕಾಪಿ ಮಾಡು, ಇಲ್ಲಿ ಪೇಸ್ಟ್ ಮಾಡು, ಬರೀ ಕಾಪಿ ಪೇಸ್ಟ್ ಅಲ್ಲೇ ಆಗೋಗುತ್ತೆ. ವೀಕ್ಷಕರೇ ಕುತ್ಕೊಂಡು ಕತೆ ಹೇಳ್ತಿರ್ತಾರೆ. ಸೊ ಹಂಗಾಗ್ಬಿಡುತ್ತೆ. ಅದೇ ಪ್ರಮೋದ್ ಹೇಳ್ದಂಗೆ, ನಮ್ಮ ಟೀಸರ್ ಟ್ರೈಲರ್ ಅಲ್ಲೇ ನಮಗೆ ಇನ್ವಿಟೇಷನ್ ಗೊತ್ತಾಗಿರುತ್ತೆ. ಹೌದು, ಸಿನಿಮಾ ಹಿಂಗಿರುತ್ತೆ ಅಂತ. ಸೊ
ಅವ್ರೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರ್ದಿದ್ರು ಕೂಡ ಅವ್ರನ್ನ ಎಂಟರ್ಟೈನ್ ಮಾಡಿ ಕಳಿಸೋದು ನಮ್ಮ ಸಿನಿಮಾ ಆಗಿರುತ್ತೆ. ಸೊ ನೀವು ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರ್ದಿದ್ರು ನಿಮ್ಮನ್ನ ನಗುಸ್ ಕಳಿಸ್ತೀವಿ ಅಂತ ಹೇಳೋ ಅಷ್ಟು ಈ ಸಿನಿಮಾ ನಮ್ಗೆ ನಂಬಿಕೆನ ಕೊಟ್ಟಿದೆ ನಮ್ಗೆ. ಓಕೆ, ಸೊ ಬನ್ನಿ ನಗ್ತಾ ಹೋಗಿ ನೀವು ಅಂತ ಹೇಳ್ಬೋದು ನಾನು. ಓಕೆ, ಒಟ್ಟಾರಿಯಾಗಿ ಹಾಸ್ಯ ಭರಿತವಾದಂತಹ ಚಿತ್ರ ಇದು. ಸಸ್ಪೆನ್ಸ್ ಥ್ರಿಲ್ಲರ್ ಜೊತೆಗೆ ಹಾಸ್ಯ ಕೂಡ ಇರುತ್ತೆ. ಒಳ್ಳೆ ಕಂಟೆಂಟ್ ಕೂಡ ಇದೆಯಾ, ಏನಾದರೂ ಏನು ಹೇಳಿ ಕೊಡ್ತೀರಾ ಈ ಚಿತ್ರದ ಮೂಲಕ? ಏನಾದರೂ ಸಂದೇಶ ಏನಾದರೂ ಇದೆಯಾ ಚಿತ್ರದಲ್ಲಿ? ಸಿನಿಮಾದ ಅಂಡರ್ ಕರೆಂಟ್ ಹೇಳದೆ ಆಸೆಯ ದುಃಖಕ್ಕೆ ಮೂಲ, ಅತಿ ಆಸೆ ಕತಿ ಕೇಳು. ಓಕೆ, ಆ ಮಡಕೆಯಲ್ಲಿ ದುಡ್ಡಿನ ಸಿಂಬಲ್ ಕೂಡ ಇದೆ, ಅದರಲ್ಲಿ ಏನೋ ವಿಗ್ರಹ ಇದೆಯಾ? ದುಡ್ಡು ಇಟ್ಟಿದ್ದೀರಾ ನೋಡಿ, ನಿಮ್ಮನ್ನ ಅಲ್ಗೂರಿಸ್ಬೇಕಿದ್ದ ಬುಸ್ಗುಡ್ದಾ ಇದೀರಾ ನೋಡಿ, ಹುಲಿ ಹುಲಿ ತರಪ್ಪ ಪರ್ಚಗೆ ಬರ್ತಾರೆ. ನಿಮ್ ಪರ್ಸನಲ್ ಕ್ವಶನ್ ಕೇಳ್ತೀನಿ ಸರ್, ಹಾಗಾದ್ರೆ ನಾ ಚಿತ್ರದ ಬಗ್ಗೆ ಕೇಳ್ಬೇಕಲ್ವಾ, ಸೊ ಪರ್ಸನಲ್ ಕ್ವಶನ್ ಕೇಳಕ್ ಆಗುತ್ತಾ? ಏನಾದ್ರು ಕೇಳಿ, ನಾವ್ ಹೇಳಲ್ಲ. ಸರ್, ನಿಮ್ ಹೆಂಡತಿ ಹೆಸರು? ನನ್ನ ಹೆಂಡತಿ ಹೆಸರು ಶೈಲಾಜ. ಸರ್, ಮಗಂದು? ಎಷ್ಟೆಲ್ಲ ಗರ್ಲ್ ಫ್ರೆಂಡ್ಸ್ ಇದಾರೆ ಈಗ, ಯಾರು ಕಾಲ್ ಮಾಡ್ಬಿಟ್ಟು ಬಂದ್ರಿ, ಯಾರಿಗೆ ನಂಬರ್ ಕೊಟ್ರಿ ಅವೆಲ್ಲ ಹೇಳಿ. ಮಂಜು ಕಾಲ್ ಮಾಡಿ ಬಂದೆ, ಅವ್ನು ಬಂದ ಈಗ ಇವನು ಕಾಲ್ ಮಾಡ್ತಾರೆ. ಹುಡುಗಿ ಹುಡುಗ ವ್ಯತ್ಯಾಸ ಗೊತ್ತಿಲ್ಲದೆ ಇರೋಷ್ಟು ಮುಗ್ದಾನ ನೀವು? ಹುಡುಗ ಹುಡುಗಿ ವ್ಯತ್ಯಾಸ ಗೊತ್ತಿಲ್ಲ ಅಲ್ವಾ? ಗರ್ಲ್ ಫ್ರೆಂಡ್ ಅಲ್ವಾ? ಎಷ್ಟು ಜನ ಗರ್ಲ್ಸ್ ಗೆ ಗರ್ಲ್ಸ್ ಫ್ರೆಂಡ್ ಇರಲ್ಲ, ಬಾಯ್ಸ್ ಫ್ರೆಂಡ್ ಇರಲ್ಲ. ಒಂದು ಹುಡುಕಾಟದ ಸಿನಿಮಾ, ಆ ಹುಡುಕಾಟದಲ್ಲಿ ಏನೆಲ್ಲಾ ಆಗುತ್ತೆ, ಏನೆಲ್ಲ ಅವಾಂತರಗಳಾಗತ್ತೆ ಅನ್ನೋದೇ ನಮ್ಮ ತೂತು ಮಡಿಕೆಯ ಸಿನಿಮಾ. ಓಕೆ, ಇದೇ ಸಂದೇಶ ಅಲ್ಲ? ಸಂದೇಶ ಅದೇನೆ ಅಂದ್ರೆ, ತೂತು ಮಡಿಕೆ ಇಟ್ ಸೆಲ್ಫ್ ಸಿಂಬಲ್ಸ್ ಅಲ್ಲ ನಿಮ್ಗೆ. ಮನುಷ್ಯಂಗ ಆಸೆ ಲಿಮಿಟ್ ಇಲ್ಲ, ಲಿಮಿಟೇಷನ್ಸ್ ಇಲ್ಲ. ನಿಮ್ಗೆ ಅವ್ನಿಗೆ ಏನೇ ಸಿಕ್ಕಿದ್ರು ಇನ್ನೊಂದು ಏನೋ ಬೇಕು ಅಂತ ಅನ್ಸುತ್ತೆ. ಸೊ ಆ ಲಿಮಿಟೇಷನ್ಸನ್ನ ಅವ್ನು ಲಾಸ್ಟ್ ದಿನದ ತನಕ, ಅವ್ನು ಸಾಯೋ ದಿನದ ತನಕ ಅಲ್ಲಿ ಫುಲ್ಲೇ ಆಗಲ್ಲ. ಆ ಮಡಕೆ ಅನ್ನೋದು ತುಂಬೋದೇ ಇಲ್ಲ, ಅವ್ನ ಆಸೆಯ ಮಡಕೆ ಇರುತ್ತಲ್ಲ ಅದು ತುಂಬೋದೇ ಇಲ್ಲ. ಅದಕ್ಕೋಸ್ಕರ ಅದನ್ನ ತೂತು ಮಡಿಕೆ ಅಂತ ಕರೆಯೋದು. ಮತ್ತಷ್ಟು ಬೇಕು, ಮತ್ತಷ್ಟು ಬೇಕು ಅಂತ, ಅದಕ್ಕೋಸ್ಕರನೇ ತೂತು ಮಡಿಕೆ ಟೈಟಲ್. ಎಕ್ಸಾಕ್ಟ್ಲಿ. ಓಕೆ, ಅದರ ಜೊತೆಗೆ ಒಂದಿಷ್ಟು ಪಾತ್ರಗಳನ್ನ ಹೆಣೆಯಲಾಗಿರುವಂತದ್ದು. ಓಕೆ, ಹೊಟ್ಟಾಗಿಯಾಗಿ ಸಿನಿಮಾದ ಬಗ್ಗೆ ವೀಕ್ಷಕರಿಗೆ ಏನ್ ಹೇಳಿಕ್ ಇಷ್ಟಪಡ್ತೀರಿ? ಕೊನೆಯದಾಗಿ ಮೂರು ಜನ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ನಿಮಗೋಸ್ಕರ. ನಗುವಿನ ಹೂರಣವನ್ನ ಇಟ್ಕೊಂಡು ಬಂದಿದ್ವಿ. ಇದೇ ಜುಲೈ 8ಕ್ಕೆ ನಮ್ಮ ತೂತು ಮಡಿಕೆ, ಎಲ್ಲರೂ ಬನ್ನಿ ನಮ್ಮ ಥಿಯೇಟರ್ ಕಡಿಕೆ. ಏನಾದ್ರೂ ಬಿಟ್ಟಿರೋದನ್ನು ಕೂಡ ಹೇಳಿ, ನಾನು ಕೇಳದೇ ಇರುವಂತದ್ದು ಅಥವಾ ಚಿತ್ರದಲ್ಲಿ ಆಗಿರುವಂತದ್ದು ಹೇಳ್ಕೋಬೇಕು ಅಂತ ಅನ್ಸಿರುವಂತದ್ದು. ಮ್ಯೂಸಿಕ್ ಬಗ್ಗೆ, ಮ್ಯೂಸಿಕ್ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ಅದಾಗಿ ನಮ್ಮ ಸಿನಿಮಾದಲ್ಲಿ ಒಂದು ಇಂಗ್ಲಿಷ್ ಹಾಡಿದೆ, ಜರ್ಮನ್ ಸಿಂಗರ್ ಒಬ್ರು ಹಾಡಿದ್ದಾರೆ. ಶಿವಣ್ಣ ಪೋಸ್ಟರ್ ರಿಲೀಸ್ ಮಾಡಿತ್ತು, ಏನ್ ಎನರ್ಜಿ ಪೋಸ್ಟರ್ ರಿಲೀಸ್ ಮಾಡಿದ್ರು, ಸಿನಿಮಾ ರಿಲೀಸ್ ಆಗ್ತಿದೆ. ಓಕೆ, ಅದಾಗಿ ಇದರಲ್ಲಿ ಪ್ರಮುಖವಾಗಿ ಮಾಲೂರಿಂದ ಕರ್ಕೊಂಬಂದು ಉಗ್ರಂ ಮಂಜು ಅಂತ ಅವ್ರು, ಬೆಂಗಳೂರಿಗೆ ಬಸ್ಗೂ ಟಿಕೆಟ್ ಕಾಸಿರಲಿಲ್ಲ, ಬಂದಾದ್ಮೇಲೆ ಅವ್ರಿಗೆ ಬಸ್ ಟಿಕೆಟ್ ಬಸ್ ತಗೊಂಡೋಗ್ಬಿಟ್ಟು ತಗೊಂಡಿದ್ದಾರೆ, ಬಸ್ ತಗೊಂಡೋಗ್ಬಿಟ್ರು. ಸುಮ್ಮನೆ ಅವ್ನು ಟಿಕೆಟ್ ಹಾಕೊಂಡ್ಬರ್ತಾನೆ, ಓಡೋಣ ಅಂತ ಬಸ್ಸಲ್ಲೇ ತಗೊಂಡು. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಲಂಡನ್ ಅಲ್ಲಿ ಇದ್ರು, ಸಿನಿಮಾ ಚೆನ್ನಾಗಿ ಬಂದೈತೆ ಅನ್ಬಿಟ್ಟು ಲಂಡನ್ ಅಲ್ಲಿ ಕೆಲಸ ಬಿಟ್ಬಿಟ್ಟು ಇವಾಗ ಇಂಡಿಯಾಗೆ ಬಂದು ಸಿನಿಮಾಗಳೇ ಮಾಡ್ಬೇಕು ಅಂತ ಬಂದಿದ್ದಾರೆ. ಸಂಪೂರ್ಣ ಅವರು ಸಿನಿಮಾಗಳನ್ನೇ ಮಾಡ್ಬೇಕು, ಇನ್ನೇನ್ ಬಿಟ್ಟಿದ್ದಾರೆ ಸಿನಿಮಾಗಳು ಮಾಡ್ಬೇಕಂತಾನೆ ಇಲ್ಲಿ ಬಂದಿದ್ದಾರೆ. ಅದ್ ಬಿಟ್ರೆ ಇನ್ನೇನ್ ಬಿಟ್ಟಿದೀವಿ ಗಿರೀಶ್? ಎಲ್ಲ ಬಿಟ್ಟಿದ್ಯಮ್ಮ. ಕ್ಯಾಮರಾಮನ್ ನವೀನ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಅದೇ ಅವರು ಇದು ಯಾರೋ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು, ಯಾರಾದ್ರೂ ಬೈಕೋಬೇಕು ಅನ್ಸಿದ್ರೂ ಬೈಕೋಬಿಡಿ, ಈಗಲೇ ಯಾರಾದ್ರೂ ಸಖತ್ ಕಾಟ ಕೊಟ್ಟಿದ್ದಾರ ಸೆಟ್ ಅಲ್ಲಿ? ಇಲ್ಲ, ನಮ್ಗೆ ಒಂದು ಹುಡುಗರದು ಎಂತೂ ಇತ್ತಲ್ಲ, ಅದ್ ನೋಡಿ ಖುಷಿ ಆಗ್ತಿ. ಖುಷಿ ಗುರು ಏನೋ ಮಾಡಕ್ ಹೊರಟಿದಾರ ಗುರು, ಸಪೋರ್ಟ್ ಮಾಡ್ಬೇಕು ಅಂತ. ನಾವ್ ಮೂರ್ ಜನ ಥಿಯೇಟರ್ ಅವ್ರ ಆಗಿರೋದ್ರಿಂದ ನಾವಿನ್ನೇನು ನೋಡಲ್ಲ, ಕತೆ ಅಂದ್ರ ಮಾತ್ರ ನೋಡ್ತೀವಿ, ಅವ್ರ ಎನರ್ಜಿ ನೋಡ್ತೀವಿ ಗುರು ಮಾಡ ಇದನ್ನ ಅಂತ. ಯಾಕಂದ್ರೆ ನಾವು ಥಿಯೇಟರ್ ಮಾಡ್ಬೇಕಾದ್ರೆ ಚಿಕ್ಕ ಪಾತ್ರ ಸಿಗ್ಲಿ ಅಂತ ಕಾಯ್ತಾ ಇದ್ವಿ, ಮಾಡ್ತೀವಿ ನೋಡ್ ನಾವು. ಆತರ ಹಾಳಾಗಲಿ, ಸ್ಟೇಜ್ ಮೇಲೆ ಹೋಗಿ ಕೊಟ್ರೆ ಒಂದ್ ಎಂಟ್ರಿ ನೋಡಿ ಸಸ್ಪೆನ್ಸ್ ಬಂದು ಬರ್ತೀವಿ. ಒಂದ್ ಒಳ್ಳೆ ಕತೆ, ಒಂದ್ ಒಳ್ಳೆ ಪಾತ್ರಗಳು ಸಿಕ್ಕಾಗ ಏನೆಲ್ಲ ಮಾಡ್ಬೋದು ನಮ್ ಕೈ, ಅವೆಲ್ಲ ಮಾಡಿದ್ವಿ ನಾವು ಈ ಸಿನಿಮಾದಲ್ಲಿ. ಓಕೆ, ನನಗೆ ಇದನ್ನ ನೋಡಿದಾಗ ಏನನ್ನಿಸ್ತದೆ ಅಂದ್ರೆ, ಇದೇ ಮಡಕೆ ಇಲ್ಲಿ ತೂತ್ ಕಾಣಿಸ್ತಾ ಇದೆ ಅನ್ನೋ ತರ. ಪುಣ್ಯ ನಿಜ, ನಾನು ಈಗ ನೋಡಿದೆ ಹಾಕೊಂಡ್ರಲ್ಲ. ಕಂಗ್ರಾಚುಲೇಷನ್ಸ್. ಇಲ್ಲ ಇಲ್ಲ, ಅದು ತೂತು ಮಡಕೆದು ಲೋಗೋ.
ಇಲ್ಲ ನಾನು ಆಕ್ಚುಲಿ ಈಗ ನೋಡಿದೆ ನನಗೆ ಮಡಕೆ ರೀತಿ ಕಾಣಿಸ್ತಾ ಇತ್ತು ಹೊಟ್ಟೆ. ಅವರು ಹೆಂಡ ತುಂಬಸಕ್ಕೆ ನಾವು ಮಜ್ಜಿಗೆ ತುಂಬಸಕ್ಕೆ ಇವರು ಗಿಡ ನೆಡಕ್ಕೆ ಶೋಕೇಸ್ ಗಿಡ ಇಷ್ಟಿಷ್ಟು ನೀರು ಹಾಕಿದ್ರೆ ಪುಳ್ಳಂತಿಗೆ ಬರುತ್ತೆ ಪುಳ್ಳಂತ. ಓಕೆ ಥ್ಯಾಂಕ್ ಯು ಸೋ ಮಚ್. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ. ಖಂಡಿತವಾಗಿಯೂ ಕೂಡ ವೀಕ್ಷಕರು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ ಅಂತ. ನಾನಂತೂ ಸಿಕ್ಕಾಪಟ್ಟೆ ಹೆಜ್ಜೆ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್. ಚಿತ್ರದ ಬಗ್ಗೆ ತುಂಬಾ ವಿಚಾರಗಳನ್ನ ಶೇರ್ ಮಾಡ್ಕೊಡ್ರಿ. ವೀಕ್ಷಕರೇ, ಇದೇ ಜುಲೈ 8ಕ್ಕೆ ತೂತು ಮಡಿಕೆ ಸಿನಿಮಾ ರಿಲೀಸ್ ಆಗ್ತದೆ. ಎಲ್ಲರೂ ಕೂಡ ಥಿಯೇಟರ್ಗೆ ಬಂದು ಚಿತ್ರವನ್ನ ನೋಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಮನುಷ್ಯತ್ವ, ಅಪರಿಮಿತ ಕಡಲು, ಸ್ವಾರ್ಥ.